ಏನ್ ಕೆಲಸ ಮಾಡಿದಾರೆ ಅಂತ ಬರ್ತಾರೆ ಕರ್ನಾಟಕ ರಾಜ್ಯಕ್ಕೆ ಇವರು ನರೇಂದ್ರ ಮೋದಿ ಅವರು ಅಥವಾ ಅಮಿತ್ ಶಾ ಏನ್ ಕೆಲಸ ಮಾಡಿದಾರೆ ಅಂತ ಬರ್ತಾ ಇದಾರೆ ನೀವು ರಾಜ್ಯಕ್ಕೆ ಏನ್ ಕೆಲಸ ಮಾಡಿದಾರೆ ಅಂತ ಬರ್ತಾರೆ ಕರ್ನಾಟಕ ರಾಜ್ಯಕ್ಕೆ ಇವರು ನರೇಂದ್ರ ಮೋದಿ ಅವರು ಅಥವಾ ಅಮಿತ್ ಶಾ ಏನ್ ಕೆಲಸ ಮಾಡಿದಾರೆ ಅಂತ ಬರ್ತಾ ಇದಾರೆ ನೀವು ರಾಜ್ಯಕ್ಕೆ ಒಬ್ರು ಶ್ಯಾಡೋ ಒಬ್ರು ಇನ್ನೊಂದು ಸೂಪರ್ ಚೀಫ್ ಮಿನಿಸ್ಟರ್ ಅಂತ ಹೇಳ್ತಾ ಇದ್ದಾರೆ ಇನ್ನೊಬ್ರು ಡೆಲ್ಲಿಗೆ ಕಲೆಕ್ಷನ್ಗೆ ಒಂದು ಮಿನಿಸ್ಟರ್ ಇಟ್ಟಿದ್ದಾರೆ ಒಬ್ರು ಲೂಟಿ ಮಾಡ್ತಾ ಇದಾರೆ ಅಂತ ಒಂದು ಆರೋಪ ಮಾಡಿದ್ದಾರೆ ನಿಮ್ಮ ರಿಯಾಕ್ಷನ್ ಏನು ಈಗ ನಮ್ಮಲ್ಲಿ ಚೀಫ್ ಮಿನಿಸ್ಟರು ಶ್ಯಾಡೋ ಚೀಫ್ ಮಿನಿಸ್ಟರು ಆಮೇಲೆ ಇದೇನು ಹೇಳಿದ್ದಾರೆ ಸೂಪರ್ ಚೀಫ್ ಮಿನಿಸ್ಟರು ಸಾವಿರ ಇದ್ಕೊಳ್ಳುತ್ತೆ ಇವ್ರಿಗೆ ಯಾಕೆ ಬೇಕು ನಿಮ್ದು ತಗೊಳ್ಳಿ ನಿಮ್ದು ತೊಳ್ಕೊಳ್ಳಿ ನೀವು ಮೋದಿಯವರು ನಮ್ಮ ದೇಶದ ಪ್ರಧಾನಿ ಬರಗಾಲ ಬಂದು 6 ತಿಂಗಳಾಯ್ತು 3 ಕಾಸು ಹಣ ಬಿಡುಗಡೆ ಮಾಡಲಿಲ್ಲ ರೈತರ ಕಷ್ಟದಲ್ಲೇ ಅಂತ ಸಹಾಯ ಮಾಡಲಿಲ್ಲ ಇವತ್ತು ಎಲೆಕ್ಷನ್ ಇದೆ ಅಂತ ಹೇಳ್ಬಿಟ್ಟು ಎಲ್ಲ ಪೊಲೀಸು ಇಡಿ ಐಡಿ ಎಲ್ಲರನ್ನು ಕರ್ಕೊಂಡು ಇವತ್ತು ಓಟ್ ಕೇಳಕ್ಕೆ ಬರ್ತಾರೆ ಬಿಜೆಪಿ ಪಕ್ಷದವ್ರಿಗೆ ನಾಚಿಕೆ ಆಗ್ಬೇಕು ರೈತರ ಕಷ್ಟದಲ್ಲಿದ್ದಾಗ ಕುಡಿಯೋ ನೀರಿಗೆ ಆಹಾರ ಆಗಿದ್ದಾಗ ಕೇಂದ್ರ ಸರ್ಕಾರದಿಂದ ಬಿಡಿಗಾಸು ನೀರು ಸಹಾಯ ಮಾಡಲಿಲ್ಲ ಈಗ ಬಂದ್ಬಿಟ್ಟು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳ ಬಗ್ಗೆ ನಮ್ಮ ರಾಜ್ಯದ ಕಾಂಗ್ರೆಸ್ ಪಕ್ಷದ ಬಗ್ಗೆ ಇವರಿಗೆ ಹೇಳುವಂತ ನೈತಿಕ ಹಕ್ಕು ಇವ್ರಿಗೆ ಯಾರಿಗೂ ಕೂಡ ಇಲ್ಲ ಹೋದ್ಸಲಿ ಅಸೆಂಬ್ಲಿ ಎಲೆಕ್ಷನ್ನಲ್ಲಿ 29 ದಿನ ಬಂದರು ಯಾರು ನರೇಂದ್ರ ಮೋದಿ ಅವರು ಅಮಿತ್ ಶಾ ಅವರು 21 ದಿನ ಬಂದರು ಇವ್ರ ಮಕಾನವ್ರು ಓಟ್ ಹಾಕಿದ್ರ ಕೇವಲ 65 ಸ್ಥಾನ ಬಂತು ಈಗಲೂ ಅಷ್ಟೇ ಇವರಿಗೆ ಏನ್ ಕೆಲಸ ಮಾಡಿದಾರೆ ಅಂತ ಬರ್ತಾ ಇದೆ ಕರ್ನಾಟಕ ರಾಜ್ಯಕ್ಕೆ ಇವರು ನರೇಂದ್ರ ಮೋದಿ ಅವರು ಅಥವಾ ಅಮಿತ್ ಶಾ ಏನ್ ಕೆಲಸ ಮಾಡಿದಾರೆ ಅಂತ ಬರ್ತಾ ಇದಾರೆ ನೀವು ರಾಜ್ಯಕ್ಕೆ ಆಮೇಲೆ ಎಲೆಕ್ಟ್ರಲ್ ಬಾಂಡ್ ಲೂಟಿ ಹೊಡಿತಾ ಇದ್ದಾರೆ ಇಡಿ ಐಟಿ ಮತ್ತೆ ಯಾವುದು ಸುಪ್ರೀಂ ಕೋರ್ಟ್ ಸಂಪೂರ್ಣ ಮಾಹಿತಿ ಕೊಡಿ ಅಂತ ಹೇಳಿ ಕೇಳಿದ್ದಾರೆ ಇಡಿನ ಉಪಯೋಗಿಸ್ಕೊಂಡು ಐಟಿನ ಉಪಯೋಗಿಸ್ಕೊಂಡು ಹೋಗಿ ಅವ್ರ ಮೇಲೆ ದಾಳಿ ಮಾಡೋದು ಅವ್ರ ಹತ್ರ ವಸೂಲಿ ಮಾಡಿ ಕಾಂಗ್ರೆಸ್ಗೂ ಬಂದಿದೆಯಲ್ಲ ಸರ್ ಬಾಂಡ್ ಅದು 7,000 ಕೋಟಿ ಅವ್ರದ್ದು ನಮ್ದು ಕಡೆ ಸೆಕೆಂಡ್ ನಾವು ಇಲ್ಲಿ ನಾನು ಹೇಳ್ತಿರೋದು ಪ್ರಶ್ನೆ ಬೇರೆ ಬಾಂಡ್ಸ್ ಎಲ್ಲರಿಗೂ ಬಂದಿರುತ್ತೆ ಆದ್ರೆ ಐಟಿ ದಾಳಿ ಇಡಿ ದಾಳಿ ಆದ ತಕ್ಷಣ ಇವ್ರಾಗ ಬಿಜೆಪಿ ಬಾಂಡ್ ಕೊಡ್ತಾರೆ ಹೆಸರುಗಳು ಬಹಿರಂಗ ಪಡಿಸಕ್ಕೆ ಯಾಕೆ ಸರ್ ಮಾಡ್ಬೇಕೀಗ ಸುಪ್ರೀಂ ಕೋರ್ಟ್ ತೀರ್ಮಾನ ತಗೊಂಡಿದೆ ಮಾಡ್ತಾರೆ ಅಲ್ಲಿ ಐಟಿ ದಾಳಿ ಆಗುತ್ತೆ ಇಲ್ಲಿ ಬಿಜೆಪಿಗೆ ದುಡ್ಡು ಬರುತ್ತೆ ಇಡಿ ದಾಳಿ ಆಗುತ್ತೆ ಬಿಜೆಪಿ ದುಡ್ಡು ಬರುತ್ತೆ ನಾಚಿಕೆ ಆಗ್ಬೇಕು ಕಾಂಗ್ರೆಸ್ ನ ಗ್ಯಾರಂಟಿ ಮೋದಿಗೆ ವಾರಂಟಿ ಗ್ಯಾರಂಟಿ ಏನ್ ಸರ್ ಏನ್ ಮೋದಿ ಗ್ಯಾರಂಟಿ ರೈತರಿಗೆ 3 ಕಾಸು ಸಹಾಯ ಮಾಡಲಿಲ್ಲ ಬರಗಾಲದಲ್ಲಿ ಕುಡಿಯೋ ನೀರು ಸಹಾಯ ಮಾಡಲಿಲ್ಲ ಮಹಿಳೆಯರು ಸಹಾಯ ಮಾಡಲಿಲ್ಲ ಅಥವಾ ಯಾವುದೇ ವರ್ಗಕ್ಕೆ ಕರ್ನಾಟಕ ರಾಜ್ಯಕ್ಕೆ ಸಹಾಯ ಮಾಡಲಿಲ್ಲ ಸಾಲ ಮಾಡಿಟ್ಟು ಇದಾರಲ್ಲ ಅವರು ಮೋದಿ ಅವರು ಅದೇ ದೊಡ್ಡ ಗ್ಯಾರಂಟಿ 1947ರಿಂದ 2014ರವರೆಗೂ ನಮ್ಮ ದೇಶದ ಸಾಲ 54 ಲಕ್ಷ ಕೋಟಿ ಸಾಲ ಇತ್ತು 2014ರಿಂದ 2024ರವರೆಗೂ 130 ಲಕ್ಷ ಕೋಟಿ ಹೊಸ ಸಾಲ ಮಾಡಿದ್ದಾರೆ ಒಟ್ಟು ನಮ್ಮ ದೇಶದ ಸಾಲ 185 ಲಕ್ಷ ಕೋಟಿ ಮೋದಿಯವರೊಬ್ಬರೇ 10 ವರ್ಷದಲ್ಲಿ 134 ಲಕ್ಷ ಕೋಟಿ ಸಾಲ ಮಾಡಿದ್ದೆ ಗ್ಯಾರಂಟಿ ನಮ್ಮನ್ನೆಲ್ಲ ಸಾಲಗಾರ ಮಾಡಿಬಿಟ್ಟಿದಾರಲ್ಲ ಒಂದು ತಲೆ ಮೇಲೆ 1.5 ಲಕ್ಷ ಇದೆ ಇವತ್ತು ನಮ್ಮ ದೇಶದಲ್ಲಿ ನಮ್ಮನ್ನು ಸಾಲ ಮಾಡಿದ್ದೆ ದೊಡ್ಡ ಗ್ಯಾರಂಟಿ ಸರ್ 5 ಗ್ಯಾರಂಟಿ ಇಂದ ನೀವು ನಂಬಿಕೊಂಡಿದ್ರೆ ನಮಗೆ 20 ಮೇಲೆ ಸಿಕ್ ಬರುತ್ತೆ ಆದ್ರೆ ಸರ್ವೆ ಪ್ರಕಾರ ನೋಡಿದ್ರೆ 5 ರಿಂದ 6 ಮಾತ್ರ ಬರುತ್ತೆ ಜನ ಇಷ್ಟಪಟ್ಟು ನಮ್ಮ ಸರ್ಕಾರ ಮಾಡಿರ್ತಕ್ಕಂಥ ಕೆಲಸ ಮತ್ತೆ ನಮ್ಮ ಸರ್ಕಾರ ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳು ಮತ್ತೆ ನಾವೇನು ಚುನಾವಣೆ ಸಂದರ್ಭದಲ್ಲಿ ಆಶ್ವಾಸನ ಕೊಟ್ಟಿದ್ದೀವಿ ಅದಕ್ಕೆ 100 ರೂಪಾಯಿ ಈಡೇರಿಸ್ತೀವಿ ಅಂತ ಜನಕ್ಕೆ ಗೊತ್ತಿದೆ ಯಾಕಂದ್ರೆ 13ರಿಂದ 18ವರೆಗೂ ನಾವು ಈಡೇರಿಸಿದ್ವಿ ಬಿಜೆಪಿ ಅವರು ಆಶ್ವಾಸನೆ ನರೇಂದ್ರ ಮೋದಿ ಅವರು ಏನು 15 ಲಕ್ಷ ಎಲ್ಲರ ಅಕೌಂಟ್ಗೆ ಹಾಕ್ತೀವಿ ಅಂದರು ವರ್ಷಕ್ಕೆ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂದರು 20 ಕೋಟಿ ಉದ್ಯೋಗ ಸೃಷ್ಟಿ ಆಗಬೇಕಾಗಿ ದೇಶದಲ್ಲಿ ವಿದೇಶದಲ್ಲಿ ಇರ್ತಕ್ಕಂಥ ಕಪ್ಪಣ ತರ್ತೀವಿ ಅಂತ ಹೇಳಿದ್ರು ಯಾವುದೂ ತರಲಿಲ್ಲ ಈ ಕೇಂದ್ರ ಸರ್ಕಾರ ಇವತ್ತು ಇಡಿನ ಬಿಡೋದು ಆಮೇಲೆ ಐಟಿನ ಕಳಿಸೋದು ದುಡ್ಡು ಅವ್ರ ಪಕ್ಷಕ್ಕೆ ವಸೂಲಿ ಮಾಡೋದು